ಮಾತೃಭರಿಗಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಆಫ್ರಿಕಾದ ಮಾತೃಮರಿಯ ಅಂದರೆ ಉತ್ತರ ಆಫ್ರಿಕಾದಲ್ಲಿರುವ ಅಲ್ಜೀರಿಯಾ ಎಂಬಲ್ಲಿರುವ ಪುಣ್ಯಕ್ಷೇತ್ರದ ಬಗ್ಗೆ ಧ್ಯಾನಿಸಲಿದ್ದೇವೆ. ಇಂದು ನಾವು ಪ್ರಾರ್ಥನೆ ಮಾಡುವಾಗ ವಿಶೇಷವಾಗಿ ಏಕಾಂತ ಬದುಕನ್ನ ಜೀವಿಸುತ್ತಿರುವವರಿಗೋಸ್ಕರ ಪ್ರಾರ್ಥಿಸೋಣ. ಜೀವನದಲ್ಲಿ ಭರವಸವನ್ನೇ ಒಂದು ಕಳೆದುಕೊಂಡಿರುವ ಆ ಪ್ರತಿಯೊಬ್ಬರಿಗೋಸ್ಕರ ನಾವಿಂದು ಪ್ರಾರ್ಥಿಸೋಣ. ಕ್ರಿಸ್ತ ಶಕ 1846ರಲ್ಲಿ ಅಲ್ಜೀರಿಯಾದ ಕಿರಿಯ ಗುರುಮಠವೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಮಹಿಳೆಯರು ಪ್ರತಿನಿತ್ಯವೂ ಜಪಸರ ಪ್ರಾರ್ಥನೆಯನ್ನ ಮಾಡುವುದನ್ನ ಅವರು ರೂಢಿ ಮಾಡಿಕೊಂಡಿದ್ದರು. ಅವರು ಮಾತೆಯ ಚಿಕ್ಕ ಒಂದು ಸ್ವರೂಪವನ್ನ ಅವರು ತಮ್ಮಲ್ಲಿರಿಸಿಕೊಂಡು ಪ್ರತಿನಿತ್ಯ ಅವರು ಪ್ರಾರ್ಥಿಸುತ್ತಿದ್ದರು. ಇವರು ಪ್ರಾರ್ಥಿಸುವುದನ್ನ ಕಂಡ ಇತರರು ಕೂಡ ಅಲ್ಲಿ ಜಪಸರ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಹೀಗೆ ಆ ಸ್ಥಳ ಜಪಸರ ಹೇಳುವ ಸ್ಥಳ ಎಂದು ಪ್ರಸಿದ್ಧಿ ಪಡೆಯುತ್ತದೆ. ಇನ್ನು 1853ರಲ್ಲಿ ಅಲ್ಜೀರಿಯಾದ ಎರಡನೆಯ ಧರ್ಮಾಧ್ಯಕ್ಷರಾಗಿದ್ದ ಪೇವಿ ಎಂಬುವರು ಆ ಸ್ಥಳದಲ್ಲಿ ಮಾತೆಗೊಂದು ಸುಂದರ ಗುಹೆಯನ್ನ ನಿರ್ಮಿಸುತ್ತಾರೆ, ಅಂದ್ರೆ ಗ್ರೋಟೋವನ್ನ ನಿರ್ಮಿಸುತ್ತಾರೆ. ಆ ಗ್ರೋಟೋವನ್ನ ನಿರ್ಮಿಸಿ ಗುಹೆಯನ್ನ ನಿರ್ಮಿಸಿ ಕಡಲಿನ ನಕ್ಷತ್ರ ಮಾತೆ ಮರಿಯಾ ಎಂದು ಹೆಸರಿಸುತ್ತಾರೆ. ಅಷ್ಟರಲ್ಲಿ ಈ ಪವಿತ್ರ ಸ್ಥಳ ದಿನದಿಂದ ದಿನಕ್ಕೆ ಭಕ್ತಾದಿಗಳನ್ನ ಸೆಳೆಯುವ ಸ್ಥಳವಾಗಿ ಅದು ಬೆಳೆಯಲು ಪ್ರಾರಂಭಿಸುತ್ತೆ. ಇನ್ನು 1855ರಲ್ಲಿ ಅಲ್ಲಿ ಮತ್ತೊಂದು ಹೊಸ ದೇವಾಲಯವನ್ನ ನಿರ್ಮಿಸಿ ಮಾತೆಗೆ ಪ್ರಾಮಾಣಿಕ ಕನ್ನಿಕೆ ಮರಿಯ ಎಂದು ಹೆಸರಿಸಲಾಯಿತು. ಇನ್ನು ಮುಂದೆ ಮತ್ತೆ 1856ರಲ್ಲಿ ಮಾತೆಯನ್ನ ಪ್ರಾಮಾಣಿಕ ಕನ್ನಿಕೆಯಿಂದ ಆಫ್ರಿಕಾದ ಮಾತೆ ಮರಿಯ ಎಂದು ಮರು ನಾಮಕರಣ ಮಾಡಲಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿ ಮಾತೆಯ ಕಂಚಿನ ಒಂದು ಕಪ್ಪು ಸ್ವರೂಪವನ್ನ ಈ ಪುಣ್ಯಕ್ಷೇತ್ರದಲ್ಲಿ ಇರಿಸಲಾಯಿತು. ಆ ಸ್ವರೂಪ ಕಪ್ಪು ಬಣ್ಣದ್ದಾಗಿದ್ದರಿಂದ ಮಾತೆಯನ್ನ ಕಪ್ಪು ಮಾತೆ, ಬ್ಲಾಕ್ ಮಡೋನ್ನ, ಕಪ್ಪು ಮಾತೆ ಎಂದು ಕರೆಯಲು ಪ್ರಾರಂಭಿಸಿದರು. ಇನ್ನು 1872ರಲ್ಲಿ ಆ ಸ್ಥಳವನ್ನ ಪುಣ್ಯಕ್ಷೇತ್ರವನ್ನಾಗಿ ಘೋಷಿಸಲಾಯಿತು. ಅಂದಿನಿಂದ ಎಲ್ಲಾ ಕ್ರೈಸ್ತರಿಗೂ ಮತ್ತು ವಿಶೇಷವಾಗಿ ಮುಸಲ್ಮಾನರಿಗೂ ಇದೊಂದು ಪವಿತ್ರ ಸ್ಥಳವಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನರು ಬರುವುದನ್ನ ಕಂಡು ಅಲ್ಲಿನ ಧರ್ಮಾಧಿಕಾರಿಗಳು ಆಫ್ರಿಕಾದ ಮಾತೆ ಮರಿಯಳೇ ನಮಗಾಗಿಯೂ ಮತ್ತು ಎಲ್ಲ ಮುಸಲ್ಮಾನರಿಗಾಗಿಯೂ ಪ್ರಾರ್ಥಿಸಿರಿ ಎಂಬ ಫಲಕವನ್ನ ಅಲ್ಲಿ ಹಾಕಿಸಿದರು. ಮಾತೆ ಮರಿಯಳನ್ನ ಮುಸಲ್ಮಾನರು ಪ್ರೀತಿಯಿಂದ ಲಾಲಾ ಮರಿಯಂ ಎಂದು ಕರೆಯುತ್ತಿದ್ದರು. ಲಾಲಾ ಮರಿಯಂ ಎಂದು ಕರೆಯುತ್ತಿದ್ದರು. ಹೌದು, ಮಾತೆ ಮರಿಯ ಕ್ರೈಸ್ತರಿಗೆ ಮಾತ್ರ ತಾಯಿಯಲ್ಲ, ಬದಲಾಗಿ ಆ ತಾಯಿ ಇಡೀ ಮನುಕುಲಕ್ಕೆ ಮಾತೆಯಾಗಿದ್ದಾಳೆ ಎಂದು ನಮಗೆ ಇದರಿಂದ ತಿಳಿದು ಬರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಆದ್ರಿಂದ ಆಫ್ರಿಕಾದ ಮಾತೆ ಮರಿಯಳೇ ನಮಗಾಗಿಯೂ ಮತ್ತು ಎಲ್ಲಾ ಮುಸಲ್ಮಾನರಿಗಾಗಿಯೂ ಹಾಗೂ ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗಾಗಿಯೂ ಪ್ರಾರ್ಥಿಸಮ್ಮ ಅಂತ ಹೇಳುತ್ತಾ ನಾವು ಇವತ್ತಿನ ಜಪಸರವನ್ನ ಪ್ರಾರ್ಥಿಸೋಣ. ಆಮೇನ್. ಈಗಲೂ ಯಾರು